ಏನ್ ಮಾತು ಅಂತ ಮಾತಾಡ್ತಿದ್ಯಾ ನೀನು? ಅಲ್ಲ, ಯಾರಿಂದ ನೀನು ಇಷ್ಟು ವರ್ಷ ದೂರ ಐತೆ? ಯಾರು ನಿನ್ನಿಂದ ಸುತ್ತಾಡ್ತಾ ಇದಾರೆ ಇವಾಗ? ಅದು ಅದು ಇವಳಿಗೆ ಈ ವಿಚಾರನ ಹೇಳದಿರೋದೇ ವಾಸಿ. ಯೋ, ಸುಮ್ನೆ ಯಾಕೆ ನಿಂತಿದ್ಯಾ? ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು. ಅದೇನು ಗೋಕರ್ಣಕ್ಕೆ ಬಂದಿದೆ? ನನ್ನ ಸುತ್ತಾನೆ ಸುತ್ತುತ್ತಾ ಇದೆ ಅಂತ ಅಂದ್ಯಲ್ಲ, ಯಾರು ಸುತ್ತಿದ್ದಾರೆ ನಿನ್ನ ಹಿಂದೆ? ಯಾರು ಇಲ್ಲ, ಯಾರು ಇಲ್ಲ ಕಣೆ. ನೋಡಯ್ಯ, ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ, ಏನೋ ರಹಸ್ಯ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಯಾವ ರಹಸ್ಯ ಅದು? ನಿನ್ನೆ ರಾತ್ರಿ ಕುಡ್ಕೊಂಡು ಬಂದಾಗ್ಲೂ ಅದವಳೇನಾ ಅದವಳೇನಾ ಅಂತ ಬೆಳಗ್ಗೆವರೆಗೂ ಕನ್ವರ್ಸ್ತಾ ಇದ್ದೆ. ಇವಾಗ್ಲೂ ನೀನ್ ಅದನ್ನೇ ಹೇಳ್ತಾ ಇದೀಯಾ, ನಾನು ಅವಳನ್ನ ನೋಡ್ದೆ ಅವಳನ್ನ ನೋಡ್ದೆ ಅಂತ. ಯಾರನ್ನ ನೋಡ್ದೆ ನೀನು? ಸುಮ್ನೆ ಇರೋ, ಅದೆಲ್ಲ ನಿಮ್ಗೆ ಯಾಕೆ? ನಾನು ಕುಡ್ದಾಗ ಸಾವಿರ ಹೇಳ್ತೀನಿ ಅದನ್ನೆಲ್ಲ ನಂಬ್ತೀಯಾ? ಕುಡ್ದಾಗ್ಲೆ ಸತ್ಯ ಬಾಯಿ ಬಿಡೋದಂತೆ. ಸತ್ಯ ಹೇಳ್ಬೇಕಾ? ಸತ್ಯ ಹೇಳ್ಬೇಕಾ? ಹೋ ಹೇಳೋ. ಹಂಗಾರೆ 200 ರೂಪಾಯಿ ಕೊಡು. ಸತ್ಯ ಹೇಳಕ್ ಯಾಕಯ್ಯ 200 ರೂಪಾಯಿ? ನೀನೇ ಹೇಳ್ದಲ್ಲಿ ನಾನು ಕುಡ್ಕೊಂಬಂದ್ರೆ ಸತ್ಯನೆಲ್ಲ ಹೇಳ್ತೀನಿ ಅಂತ. ನಾನು ಕುಡ್ಕೊಂಬರ್ತೀನಿ, ಏನು ಸತ್ಯ ಬೇಕೋ ಬಾಯಿ ಬಿಡಿಸ್ಕೋ. ನೀನು ಸತ್ಯ ಅರಿಸಿದ ಮಾತು ಉಣ್ತಾನೆ. ಯೋ ಹೋಗಯ್ಯ, ನೀನ್ ಸತ್ಯ ಬಾಯಿ ಬಿಡ್ಸಕ್ಕೆ ನಾನು ನಿನ್ ಕುಡಿಯಕ್ ಕೊಡ್ಬೇಕಾ? ಒಂದ್ ಬಿಡಿಗಾಸು ಕೊಡಲ್ಲ. ನಿನ್ ಸತ್ಯ ನೀನೇ ಇಟ್ಕೋ, ಕುಡಿಯಕ್ಕೊಂದ್ ನೆವ ನಿನ್ಗೆ. ಅಪ್ಪ, ಸತ್ಯ ಕೆಲವು ವಿಚಾರಗಳನ್ನ ಇವಳಿಗೆ ಹೇಳ್ದಿರೋದೇ ಒಳ್ಳೇದು. ಆದ್ರೂ ಅವಳು ಯಾಕೆ ಒಕ್ಕಣಕ್ ಬಂದ್ಲು? ರಾತ್ರಿ ಬೇರೆ ಆಗ್ತಿದೆ, ಚಳಿ ಬೇರೆ, ಅದ್ರ ಮೇಲೆ ಇಲ್ಲಿಂದ ಹೋಗಕ್ ದಾರಿನೂ ಕಾಣಿಸ್ತಿಲ್ಲ ರೀ. ಏನಾದ್ರೂ ಮಾಡ್ರಿ. ನೀನೇ ಕರ್ಕೊಂಡು ಬಂದಿದ್ದಲ್ವಾ, ಏನ್ ಮಾಡೋದು, ಇಲ್ಲೇ ಇರ್ಬೇಕು. 1000 ಸತಿ ಅದನ್ನೇ ಹೇಳಿದ್ದೀರಾ, 1001ನೇ ಸತಿ ನಾನ್ ಕೇಳ್ತಿರೋದು. ದಯವಿಟ್ಟು ನನ್ನ ಬಿಟ್ಬಿಡಿ. ಅದ್ ಹೇಗ್ ಬಿಡೋಕ್ ಸಾಧ್ಯ? ನನ್ ಕೋಪ ಕರ್ಗೋವರೆಗೂ ನಾನು ಹೇಳ್ತಾನೆ ಇರ್ತೀನಿ, ನೀನ್ ಕೇಳಿಸ್ಕೊತಾ ಇರು. ಚಳಿ ಆಗ್ತಿದೆ ತಾನೆ, ಏನಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ನೀನಾದ್ರೂ ಜಾಕೆಟ್ ಹಾಕೊಂಡಿದ್ಯಾ, ನಾನೇನ್ ಮಾಡ್ಲಿ?